ಇಂಟಿಗ್ರೇಷನ್ ಬಗ್ಗೆ ಮಾತಾಡ್ತಿರಬೇಕಾದ್ರೆ ನನಗೆ ಹೊಳೆದಂತ ಒಂದು ವಿಷಯ ಇಂಟಿಗ್ರೇಷನ್ ಇಸ್ ನಾಟ್ ಅಬೌಟ್ ಬ್ರಿಂಗಿಂಗ್ ಫ್ಯೂ ಕಾನ್ಸೆಪ್ಟ್ಸ್ ಟುಗೆದರ್ ಇಫ್ ಐ ಕ್ಯಾನ್ ಬ್ರಿಂಗ್ 10 ಕಾನ್ಸೆಪ್ಟ್ಸ್ ಟುಗೆದರ್ ಇಟ್ ಇಸ್ ನಾಟ್ ಇಂಟಿಗ್ರೇಷನ್ ಇಂಟಿಗ್ರೇಷನ್ ಇಸ್ ನಾಟ್ ನಾಟ್ ಎಡಿಷನ್ ಇಫ್ ಐಟ್ ಆಸ್ ಎ ಸ್ಟೂಡೆಂಟ್ ಆಫ್ ಕೆಮಿಸ್ಟ್ರಿ ವಿ ಲರ್ನ್ ಟೂ ಥಿಂಗ್ಸ್ ಎ ಮಿಕ್ಸ್ಚರ್ ಅಂಡ್ ಎ ಕಂಪೌಂಡ್ ಬ್ರಿಂಗ್ ಫ್ಯೂ ಥಿಂಗ್ಸ್ ಟುಗೆದರ್ ಇಫ್ ದ ಡೋಂಟ್ ಮಿಕ್ಸ್ ಟುಗೆದರ್ ಇಟ್ ರಿಮೈನ್ಸ್ ಎ ಮಿಕ್ಸ್ಚರ್ ಬಟ್ ದಿ ಕಂಬೈನ್ ಟುಗೆದರ್ ಸೋ ನೈಸ್ಲಿ ದಟ್ ದಿ ಎಸೆನ್ಸ್ ಆಫ್ ಈಚ್ ಒನ್ ಈಸ್ ಲಾಸ್ಟ್ ಬಟ್ ಈಚ್ ಒನ್ ಕಾಂಟ್ರಿಬ್ಯೂಟ್ಸ್ ಇಸ್ ಕಾನ್ಸೆಪ್ಟ್ ಎಷ್ಟು ತಮಾಷೆ ಅಂದ್ರೆ ಹೈಡ್ರೋಜನ್ ಬೆಂಕಿ ಹತ್ಕೊಂಡ್ಬಿಡುತ್ತೆ ಇನ್ಫ್ಲೇಮಬಲ್ ಗ್ಯಾಸ್ ಆಕ್ಸಿಜನ್ ಬೆಂಕಿ ಹತ್ತೋದಕ್ಕೆ ಸಹಾಯ ಮಾಡ್ತದೆ ಅದು ಎರಡೂ ಸೇರಿದಂಥ ನೀರಿದೆಯಲ್ಲ ಬೆಂಕಿ ನಾರಿಸುತ್ತೆ ಅದು ಇಷ್ಟು ಬದಲಾಗಿರುತ್ತೆ ಅಂದ್ರೆ ಹೈಡ್ರೋಜನ್ ಗುಣಾನೇ ಬದಲಾಯಿತು ಆಕ್ಸಿಜನ್ ಗುಣಾನೇ ಬದಲಾಯಿತು ನೀರಾದಾಗ ಪೂರ್ತಿ ಬೇರೆನೇ ಆಯ್ತು ಎರಡು ವಸ್ತುಗಳು ಸಂಯೋಗ ಆಗಿ ಪೂರ್ತಿ ಒಂದು ಹೊಸದಾದಂಥ ವಿಷಯ ಆಗುತ್ತಲ್ಲ ಹಸು ಹಸಿರು ಹುಲ್ಲು ತಿನ್ನಲಿ ಧಾನ್ಯ ತಿನ್ನಲಿ ಕಾಳು ತಿನ್ನಲಿ ಹಾಲು ಮಾತ್ರ ಬೇರೆ ಆಗೋ ಹಾಗೆ ಹಾಗಾದಾಗ ಮಾತ್ರ ಅದು ಇಂಟಿಗ್ರೇಷನ್ ಆಗುತ್ತೆ ಆ ಇಂಟಿಗ್ರೇಷನ್ ಆಗಬೇಕಾದ್ರೆ ಯಾಕೆ ಹೀಗಾಯಿತು ಇನ್ ಫ್ಯಾಕ್ಟ್ ವಿ ಶುಡ್ ಬಿ ಎಕ್ಸ್ಟ್ರಾಡಿನರಿ ಕೇರ್ಫುಲ್ ಇನ್ ಬ್ರಿಂಗಿಂಗ್ ಇಟ್ ಎಸ್ ಅ ಕಾನ್ಸೆಪ್ಟ್ ದಿ ಆಲ್ ಲುಕ್ ಬ್ಯೂಟಿಫುಲ್ ವೆನ್ ಯು ಸ್ಪೀಕ್ ಫ್ರಮ್ ದ ಪ್ಲಾಟ್ಫಾರ್ಮ್ ಮೇಕ್ ಇಂಟಿಗ್ರೇಟ್ ಎಜುಕೇಶನ್ ವೆನ್ ಕಮ್ಸ್ ಟು ದ ಡೇ ಟು ಡೇ ರನ್ನಿಂಗ್ ಆಫ್ ದ ಇನ್ಸ್ಟಿಟ್ಯೂಷನ್ ಹೌ ಟು ಬ್ರಿಂಗ್ ಇಟ್ ಇನ್ ದಿ ಕ್ಲಾಸ್ ರೂಮ್ ಸ್ಟ್ರಕ್ಚರ್ ಇಟ್ಸ್ ನಾಟ್ ಸೋ ಈಸಿ ಬಿಕಾಸ್ ನಾಲೆಜ್ ಈಸ್ ಸೀಮ್ಲೆಸ್ ನಾಲೆಜ್ ಹ್ಯಾಸ್ ನೋ ಬೌಂಡ್ರೀಸ್ ಅಟ್ ಆಲ್ ಲೈಕ್ ಟೈಮ್ ಅಂಡ್ ಸ್ಪೇಸ್ ನಾಲೆಜ್ ಇಸ್ ಇನ್ಫಿನಿಟ್ ಬಟ್ ವಿ ಕಾಂಟ್ ಕಾಂಪ್ರಿಹೆಂಡ್ ಇಟ್ ಇನ್ ಸಚ್ ಎ ಬಿಗ್ ವೇ ದೇರ್ ಫೋರ್ ವಿ ಡಿವೈಡ್ ಇನ್ ಟು ಸ್ಮಾಲರ್ ಸೆಗ್ಮೆಂಟ್ಸ್ ನನಗೆ ಇಡೀ ವಿಜ್ಞಾನವನ್ನು ಪೂರ್ತಿ ನೋಡೋಕೆ ಆಗೋದಿಲ್ಲ ಅಂತೇಳಿ ಒಂದು ಕೆಮಿಸ್ಟ್ರಿ ಫಿಸಿಕ್ಸ್ ಬಯಾಲಜಿ ಮ್ಯಾಥಮೆಟಿಕ್ಸ್ ಮಾಡ್ಕೊಂಡಿದ್ದೇನೆ ಬಟ್ ನಾಲೆಜ್ ಇಸ್ ನೋ ಬೌಂಡ್ರೀಸ್ ನೋ ಬೌಂಡ್ರೀಸ್ ಅಟ್ ಆಲ್ ಆದ್ರಿಂದ ಈ ಸಿಮ್ಲೆಸ್ ಆದಂತಹ ನಾಲೆಜ್ ಎಲ್ಲ ತರೋದು ಹೇಗೆ ನಾನು ಮೊದಲು ಪ್ರಸ್ತಾವನೆ ಮಾಡುವ ಒಂದು ಸೆಂಟೆನ್ಸ್ ಮಾಡಿದ್ದೆ ನ್ಯಾಷನಲ್ ಸೆಮಿನಾರ್ ಅಲ್ಲಿ ಕ್ವಶನ್ ಬಂದದ್ದು ಎಜುಕೇಷನ್ ಇಸ್ ಅ ವಿಕ್ಟಿಮ್ ಆಫ್ ಸೋಷಿಯಲ್ ಚೇಂಜ್ ಆರ್ ಸೋಷಿಯಲ್ ಚೇಂಜ್ ಇಸ್ ಅ ವಿಕ್ಟಿಮ್ ಆಫ್ ಎಜುಕೇಷನ್ ಇನ್ ಅ ಸೆನ್ಸ್ ಬೋತ್ ಆರ್ ಟ್ರೂ ಬೋತ್ ಆರ್ ಟ್ರೂ ಎಜುಕೇಷನ್ ಇಸ್ ಅ ವಿಕ್ಟಿಮ್ ಆಫ್ ಸೋಷಿಯಲ್ ಚೇಂಜ್ ಸಮಾಜ ಎಷ್ಟು ಬದಲಾಗ್ತಾ ಇದೆ ಅಂತಂದ್ರೆ ತುಂಬಾ ಬದಲಾವಣೆ ಶಿಕ್ಷಣ ಬದಲಾಯಿತು ಈ ಕಾರಣ ಕಾಣಿಸ್ತಾ ಇದೆ ಅದೆಲ್ಲ ಕಾಣುವಂಥದ್ದು ಈಗ ಸ್ವಲ್ಪ ಗಮನಿಸ್ಬೇಕು ನಾವು ಶಿಕ್ಷಣ ಹೇಗೆ ಬದಲಾಕೊಂಡು ಬಂತು ಅಂತ ಮೊದಲಿನ ಶಿಕ್ಷಣ ಇವತ್ತಿಗೆ ಯಾಕೆ ಬದಲಾಯಿತು ಅಂತಂದ್ರೆ ಇಟ್ ವಾಸ್ ಅರ್ಲಿಯರ್ ಎ ಹ್ಯಾಲೋಡ್ ಸೋರ್ಸ್ ಆಫ್ ಗೇನಿಂಗ್ ನಾಲೆಜ್ ಟುಡೇ ಇಟ್ ಹ್ಯಾಸ್ ಬಿಕಮ್ ಎ ಇನ್ವೆಸ್ಟ್ಮೆಂಟ್ ಫಾರ್ ಫ್ಯೂಚರ್ ಪ್ರಾಸ್ಪರಸ್ ಲಿವಿಂಗ್ ಈಗ ನಾನು ಯೂನಿವರ್ಸಿಟಿ ಸಿಂಡಿಕೇಟ್ ಅಲ್ಲಿ ಇದ್ದಾಗ ಕಾಲೇಜ್ಗಳು ಹೋಗ್ತಾ ಇದ್ವಿ ಯಾವ ಕೋರ್ಸ್ ಬೇಕು ನಮಗೆ ಅಂತ ಆಗ ಒಂದು ಮ್ಯಾನೇಜ್ಮೆಂಟ್ ಹುಚ್ಚಿತ್ತು ಎಲ್ಲರೂ ಎಂ ಬಿ ಎ ಇನ್ಸ್ಟಿಟ್ಯೂಟ್ ಕೊಡಿ ಎಂ ಬಿ ಎ ಇನ್ಸ್ಟಿಟ್ಯೂಟ್ ಕೊಡಿ ಕಾಮರ್ಸ್ ಕೊಡಿ ಕಂಪ್ಯೂಟರ್ ಸೈನ್ಸ್ ಕೊಡಿ ಅಂತ ಕೇಳ್ತಾ ಇದ್ರು ಒಬ್ರು ಸಂಸ್ಕೃತ ಕೊಡಿ ಅಂತ ಕೇಳಲಿಲ್ಲ ಒಬ್ರು ಇತಿಹಾಸ ಕೊಡಿ ಅಂತ ಕೇಳಿಲ್ಲ ಆರ್ಟ್ ಕೊಡಿ ಅಂತ ಕೇಳಿಲ್ಲ ಯಾಕಂದ್ರೆ ಬೇಡ ಅಂತಲ್ಲ ಎಲ್ರಿಗೂ ಗೊತ್ತಿದೆ ಅದು ಬೇಕು ಅಂತ ಎಲ್ರಿಗೂ ಗೊತ್ತಿದೆ ಆದ್ರೆ ದಿ ಡೈರೆಕ್ಷನ್ ಆಫ್ ಎಜುಕೇಶನ್ ಹ್ಯಾಸ್ ಚೇಂಜ್ ಇಟ್ಸ್ ಮಾರ್ಕೆಟ್ ಡ್ರಿವನ್ ಟುಡೇ ಅನ್ಫಾರ್ಚುನೇಟ್ಲಿ ಇದು ಯಾಕಾಯ್ತು ಅಂತ ಸ್ವಲ್ಪ ಗಮನ ಇಟ್ಟು ನೋಡಿದ್ರೆ ಗೊತ್ತಾಗುತ್ತೆ ನಂದು ನನ್ನ ಥೀಸಿಸ್ ಅದು ಐ ಮೀನ್ ಐ ಬಿ ರಾಂಗ್ ಟೋಟಲಿ ಇನ್ ದಟ್ ಸ್ವಲ್ಪ ನಮ್ಮ ಭಾರತೀಯ ದೃಷ್ಟಿಯಲ್ಲಿ ನೋಡ್ಕೊಂಡು ಹೋದ್ರೆ ಶತಶತಮಾನಗಳಿಂದ ನೋಡ್ಕೊಂಡು ಬರೋಣ ಹಿಂದಿಯಿಂದ ನೋಡ್ಕೊಂಡು ಬರೋಣ ನಮ್ಮ ಕಾಲಕಾಲಕ್ಕೆ ನಮ್ಮ ಭಾರತ ದೇಶದಲ್ಲಿ ಆಗಾಗ ಕಣ್ಣು ಮುಂದೆ ಮಾದರಿಗಳು ಬರ್ತವೆ ಆ ಮಾದರಿಗಳು ಬಂದಾಗ ಆ ಬದುಕಿರುವಂತಹ ಜನ ಎಲ್ಲ ಆ ಮಾದರಿ ಹಾಗೆ ಆಗಬೇಕು ಅಂತ ಹೋಗ್ತಾರೆ ಯಾವಾಗಲೂ ನಮ್ಮ ಮನುಷ್ಯನ ಸ್ವಭಾವ ಹಾಗೆ ಯಾವುದನ್ನು ಮೆಚ್ಚಿಕೊಂಡು ಆದರ ಸನ್ಮಾನ ಮಾಡ್ತೀವೋ ಹಾಗೆ ನಾನು ಆಗಬೇಕು ಅಂತ ಹೋಗೋದೊಂದು ಅವ್ಯಾಸ ಇರುತ್ತೆ ನಮ್ಮ ವೇದ ಕಾಲದಲ್ಲಿ ಉಪನಿಷತ್ ಕಾಲದಲ್ಲಿ ಯಾರು ಮಾದರಿ ಆಗಿದ್ರು ನಮ್ಮ ಕಣ್ಣಿಗೆ ಅಂತ ಹೂ ಆರ್ ದಿ ಐಕಾನ್ಸ್ ಆಫ್ ದ ಸೊಸೈಟಿ ಅಟ್ ದಟ್ ಟೈಮ್ ಋಷಿಗಳಾಗಿದ್ರು ಆಗಿನ ಕಾಲಕ್ಕೆ ಈ ದರಿದ್ರ ಜಾತಿ ಪದ್ಧತಿ ಇರಲಿಲ್ಲ ಯಾರಾದರೂ ಋಷಿಗಳಾಗಬಹುದಾಗಿತ್ತು ಕೌಶಿಕನಂತ ಒಬ್ಬ ಕ್ಷತ್ರಿಯ ಸಾಧನೆ ಮಾಡಿ ಮಹರ್ಷಿ ವಿಶ್ವಾಮಿತ್ರ ಆಗೋದಾದ್ರೂ ಯಾರಿಗಾದ್ರೂ ಆಗೋದು ಸಾಧ್ಯ ಇತ್ತು ಎಷ್ಟು ಮಟ್ಟಿಗೆ ಮಾದರಿ ಆಗಿದ್ದ ಋಷಿಗಳು ಅಂದ್ರೆ ವಿಶ್ವಾಮಿತ್ರನಂತ ಹೋಗಿ ದಶರಥನ ಹೇಳ್ಬೋದು ನಿಮ್ಮ ಮಕ್ಕಳನ್ನು ಕಳಿಸ್ಕೊಡೋದನ್ನು ಯಾಗ ರಕ್ಷಣೆಗೆ ಅಂತಂದಾಗ ದಶರಥನಂತ ಮಹಾ ಶಕ್ತಿಶಾಲಿ ಅಂತ ರಾಜನಿಗೆ ಇಲ್ಲ ಅನ್ನೋ ಧೈರ್ಯ ಬರಲಿಲ್ಲ ನಾನೇ ಬರ್ತೀನಿ ಅಂತ ಹೇಳ್ಕೊಂಡ ಬೇಡ ಅವ್ರು ಕಳಿಸೋದು ನಾನು ಕಳಿಸ್ದ ಆ ಶಕ್ತಿ ಋಷಿಗಳಿಗಿತ್ತು ಆಗ ಜ್ಞಾನ ಪ್ರಧಾನವಾದಂತ ಒಂದು ಸಮಾಜ ಆಗಿತ್ತು ಆದ್ರಿಂದ ಎಲ್ಲರೂ ಜ್ಞಾನಿಗಳಾಗಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ರು ಜ್ಞಾನ ಪಡ್ಕೊಳ್ಬೇಕಾದಂತ ಒಂದು ಕಾಲ ಇತ್ತು ಸ್ವಲ್ಪ ಮುಂದೆ ಬರೋಣ ಮಹಾಭಾರತ ಕಾಲಕ್ಕೆ ಮುಂದೆ ಬಂದಾಗ ಅಲ್ಲಿರುವಂತ ಹೀರೋಸ್ ಯಾರು ಮಹಾಭಾರತದ ಹೀರೋಸ್ ಯಾರು ಭೀಷ್ಮ ದ್ರೋಣ ಅಶ್ವತ್ಥಾಮ ಕೃಪಾಚಾರ್ಯ ಅರ್ಜುನ ಕರ್ಣ ಎಲ್ಲರೂ ಹೀರೋಸ್ ವಾರಿಯರ್ಸ್ ಎಲ್ಲರೂ ಶೌರ್ಯ ಪ್ರಧಾನವಾದಂಥದ್ದು ಕಾಡಿನಲ್ಲಿರುವಂತಹ ಏಕಲವ್ಯ ಕೂಡ ಅರ್ಜುನನಂಗೆ ಆಗ್ತೀನಿ ಅಂದ್ರೆ ಹೊರತಾಗಿ ವೇದವ್ಯಾಸರಂಗೆ ಆಗ್ತೀನಿ ಅನ್ಲಿಲ್ಲ ಅದು ಆ ಕಾಲಕ್ಕೆ ಕಣ್ಮುಂದು ಬಂದಂತ ಮಾದರಿ ಶೌರ್ಯ ಪ್ರಧಾನವಾದಂತಹ ಸಮಾಜ ಆಗಿತ್ತು ದ್ರೋಣಾಚಾರ್ಯ ಯುದ್ಧಕ್ಕೆ ನಿಂತ್ಕೊಂಡು ಕಡೆಗೆ ಅವ್ರು ತಂದೆ ಬಂದು ಹೇಳಬೇಕಾಯ್ತು ಏನ್ ಮಾಡ್ತಾ ಇದ್ದೀಯಪ್ಪ ಸಾಕ್ಬಿಡು ನೀನು ಅಂತ ಕೃಪಾಚಾರ್ಯ ಯುದ್ಧಕ್ಕೆ ನಿಂತ್ಕೊಂಡು
ಆಗ ಶೌರ್ಯ ಪ್ರಧಾನವಾದಂತ ಸಮಾಜ ಇದು ಐಕಾನ್ ಚೇಂಜ್ ಆಗ್ತಾ ಇರ್ತವೆ ಕಾಲಕಾಲಕ್ಕೆ ಅಷ್ಟು ದೂರ ಬೇಡ ಸ್ವಾತಂತ್ರ್ಯಕ್ಕಿಂತ ಮೊದಲಿನ ಕಾಲದಲ್ಲಿ ನಮ್ಮ ಹೀರೋಗಳು ಯಾರಾಗಿದ್ರು ಗಾಂಧಿ ಪಟೇಲ್ ರಾಜಗುರು ಭಗತ್ ಸಿಂಗ್ ಚಂದ್ರಶೇಖರ್ ಆಜಾದ್ ಇವರೆಲ್ಲ ನಮ್ಮ ಕಣ್ಣು ಮುಂದೆ ಮಾದರಿಗಳಾಗಿದ್ರು ಆಗ ರಾಷ್ಟ್ರೀಯ ಪ್ರೇಮ ಒಂದು ಮಾದರಿಯಾಗಿತ್ತು ಎಲ್ಲರೂ ಅದಕ್ಕೆ ಗಾಂಧೀಜಿ ಬಹಳ ಚಂದ ಹೇಳ್ತಾರೆ ಅದನ್ನ ನನ್ನ ಅಹಿಂಸಾ ಸತ್ಯಾಗ್ರಹ ಸಕ್ಸಸ್ ಆಗ್ಬೇಕಂದ್ರೆ ಹಿಂದೆಲ್ಲ ಒಂದು ಬ್ಯಾಕ್ ಗ್ರೌಂಡ್ ಇದೆ ಅದರಿಂದಾಗಿ ಇದು ಸಕ್ಸಸ್ಫುಲ್ ಆಯ್ತು ಅಂತ ಅವ್ರು ಕರೆ ಕೊಟ್ಟಾಗ ದೇಶ ಪ್ರೇಮ ಎಷ್ಟು ಮೇಲಕ್ಕೆ ಹೋಗಿತ್ತು ಅಂದ್ರೆ ದೇಶಕ್ಕೋಸ್ಕರ ತ್ಯಾಗ ಮಾಡಿದ್ರು ಲಕ್ಷಾಂತರ ಜನ ತ್ಯಾಗ ಮಾಡಿ ಹಿಂದೆ ಹೋಗ್ಬಿಟ್ರು ಈಗೂ ವರ್ಷಕ್ಕೆ ಎರಡು ಸಲ ಕರೆ ಬರುತ್ತೆ 26 ಜನವರಿಗೆ ಆಗಸ್ಟ್ 15ಕ್ಕೆ ಯಾರು ದಾನ ಮಾಡ್ದಂಗ ನೋಡ್ಲಿಲ್ಲ ನಾನು ಯಾಕಂದ್ರೆ ನೋಡ್ತಾರೆ ಕರೆ ಕೊಟ್ಟವ್ರು ಯಾರು ಅಂತ ನೋಡ್ತಾರೆ ಅವ್ರು ಮಾಡಿದ್ದಾರ ಈಗ ಆ ಕಾಲ ಬಂದಿದೆ ಅವ್ರು ಮಾಡಿರೋದ್ರಿಂದ ತ್ಯಾಗ ಮಾಡಿದ್ರಿಂದ ಗಾಂಧಿ ಹೇಳಿದಕ್ಕೆ ಅವ್ರ ಹಿಂದೆ ಜನ ಹೋದ್ರು ಆ ಕಾಲ ಸ್ವಾತಂತ್ರ್ಯಕ್ಕೂ ಹಳ್ಳಿ ಹಳ್ಳಿಗಳಲ್ಲಿ ಪ್ರತಿಯೊಂದು ಶಾಲೆಯಲ್ಲಿ ಒಂದೇ ಮಾತ್ರ ಹೇಳ್ತಾ ಇದ್ರು ಆಚಾರ್ಯರಿಗೆ ಚೆನ್ನಾಗಿ ಗೊತ್ತು ಹಳ್ಳಿ ಹಳ್ಳಿಗಳಲ್ಲಿ ಪ್ರಭಾತ್ ಪೇರಿ ಅಂತ ಆಗೋದು ಪ್ರತಿಯೊಬ್ಬ ಶಾಲೆಯ ಪ್ರೈಮರಿ ಸ್ಕೂಲ್ ಟೀಚರ್ ಕೂಡ ದೇಶ ಪ್ರೇಮ ಹುಟ್ಟಿಸುವಂತ ಒಬ್ಬ ನಾಯಕ ಆಗ್ತಿದ್ದ ಹಳ್ಳಿಯೊಳಗೆ ಆದರೆ ಸ್ವಾತಂತ್ರ್ಯ ಬಂದ ಮೇಲೆ ಸ್ವಲ್ಪ ಬದಲಾವಣೆ ಆಯಿತು ಆಗ ಸ್ವಾತಂತ್ರ್ಯ ಪ್ರೇಮ ಮಾದರಿಯಾದಂತಹ ಸಮಾಜ ಬದಲಾಗಿ ಈಗ ಯಾರು ಹೆಚ್ಚು ಹಣ ಹೊಂದಿದ್ದಾನೋ ಅವನು ಮಾದರಿಯಾಗಿದ್ದಾನೆ ರಿಚ್ ಮ್ಯಾನ್ ಹ್ಯಾಸ್ ಬಿಕಮ್ ಎ ರೋಲ್ ಮಾಡೆಲ್ ಆದ್ರಿಂದ ಬದುಕಿದವರು ಏನ್ ಮಾಡ್ತಾರೆ ದೇ ವಾಂಟ್ ಟು ಬಿಕಮ್ ರಿಚ್ ಅಟ್ ಸಮ್ ಹೌ ಅಟ್ ಎನಿ ಕಾಸ್ಟ್ ದಿಸ್ ಇಸ್ ದ ಡೇಂಜರಸ್ ಒನ್ ಇಫ್ ಯು ವಾಂಟ್ ಟು ಬಿ ರಿಚ್ ಅಟ್ ಎನಿ ಕಾಸ್ಟ್ ಇಟ್ ಈಸ್ ನಾರ್ಮಲಿ ಅಟ್ ದಿ ಕಾಸ್ಟ್ ಆಫ್ ವ್ಯಾಲ್ಯೂಸ್ ಈಗ ಈ ಬ್ಯಾಕ್ಗ್ರೌಂಡ್ ಅಲ್ಲಿ ಎಜುಕೇಶನ್ ನೋಡ್ಬೇಕಾಗುತ್ತೆ ನಾವು ಐಸೋಲೇಟ್ ಮಾಡಿ ನೋಡೋಕ್ಕಾಗೋದಿಲ್ಲ ಈಗ ಬೇರೆ ಕನ್ನಡ ಆಚಾರ್ಯರು ಬಹಳ ಚಂದ ಹೇಳಿದ್ರು ಹುಚ್ಚಾಗ್ಬಿಟ್ಟಿದೆ ಜನಕ್ಕೆ ಈಗ ಎಲ್ಲರೂ ಇದಾಗಬೇಕು 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 ಆಮೇಲೆ ರಾಜೇಂದ್ರ ಸಿಂಗ್ ಚೆನ್ನಾಗಿ ಹೇಳಿದ್ರು ಆಮೇಲೆ ಎಕನಾಮಿಕ್ಸ್ ಕಲಿಬೇಕಾದ್ರೆ ಲಂಡನ್ ಸ್ಕೂಲಿಗೆ ಹೋಗ್ಬೇಕು ನಾವು ಸಿಗಲ್ಲ ನಮಗೆ ಇದು ಯಾಕೆ ಬಂತು ಗೊತ್ತಾ ಲಂಡನ್ ಸ್ಕೂಲ್ ಎಕನಾಮಿಕ್ಸ್ ಇಂದ ಅಲ್ಲ ಅಲ್ಲಿ ಹೋದ್ರೆ ಸಂಬಳ ಜಾಸ್ತಿ ಬರುತ್ತೆ ಅಂತ ಅಷ್ಟೇ ಅಂದ್ರೆ ಎಲ್ಲೂ ಏನಾಯ್ತು ಎಜುಕೇಶನ್ ಬಿಕೇಮ್ ಅನ್ ಇನ್ವೆಸ್ಟ್ಮೆಂಟ್ ಫಾರ್ ಫ್ಯೂಚರ್ ಪ್ರಾಸ್ಪರಸ್ ಲಿವಿಂಗ್ ನಾನು ಎಷ್ಟೋ ಜನ ತಂದೆ ತಾಯಿ ನೋಡಿದ್ದೇನೆ ಹೊಲ ಮಾರಿ ಮನೆ ಮಾರಿ ಮಕ್ಕಳನ್ನ ಇಂಜಿನಿಯರ್ ಕಳಿಸಿದ್ದು ನೋಡಿದ್ದೇನೆ ಯಾಕೆ ಇಂಜಿನಿಯರ್ ಆಗ್ಬಿಟ್ರೆ ನಮ್ಮ ಮಗನಿಗೆ ಅವ್ರಿನ್ನ 6ನೇ ಸೆಮಿಸ್ಟರ್ ಇದ್ದಾಗಲೇ ಡಾಲರ್ ಕಾಣಿಸೋಕೆ ಶುರು ಆಗುತ್ತೆ ಅಲ್ಲಿ ಹೋಗ್ತಾನೆ ಡಾಲರ್ ತರ್ತಾನೆ ದುಡ್ಡು ಬರ್ತದೆ ಬೇಕಾದಷ್ಟು ಇದು ವೆರಿ ಇಂಟ್ರೆಸ್ಟಿಂಗ್ ಸಿಚುವೇಶನ್ ಅದನ್ನು ರಿಡಿಕ್ಯೂಲ್ ಮಾಡೋವಂಗೂ ಇಲ್ಲ ನಾವೀಗ ಯಾಕಂದ್ರೆ ಬಹಳ ಹಿಂದೆ ಒಂದು ಚರ್ಚೆ ಬಂದಿತ್ತು ಬುದ್ಧ ಮತ್ತು ಯೇಸು ಕ್ರಿಸ್ತ ಇಬ್ಬರೊಳಗೆ ಯಾರು ಹೆಚ್ಚು ಅಂತ ಒಂದು ಡಿಸ್ಕಷನ್ ಬಂದಾಗ ಐ ವಾಸ್ ಇನ್ ಅಮೆರಿಕ ಅಟ್ ದಟ್ ಟೈಮ್ ಬಹಳ ಚೆನ್ನಾಗಿರೋ ಡಿಸ್ಕಷನ್ ಅದು ಬುದ್ಧ ಈ ತರ ಪವರ್ಗಳನ್ನು ಮಾಡಲಿಲ್ಲ ಕ್ರೈಸ್ತ ಬೇಕಾದಷ್ಟು ಪವರ್ಗಳನ್ನು ಮಾಡಿದ ರೋಗಿಷ್ಠರನ್ನ ಗುಣ ಮಾಡಿದ ಸತ್ತವ್ರನ್ನ ಬದುಕಿಸ್ತಂದ ಏನೇನು ಪವರ್ಗಳನ್ನು ಮಾಡಿದ ಅಂತ ಹೇಳ್ತಾರೆ ಬುದ್ಧ ಮಾಡಲಿಲ್ಲ ಅದಕ್ಕೆ ನಾನು ಹೇಳಿದ್ದೆ ಬೇಕಿರಲಿಲ್ಲ ಬುದ್ಧನಿಗೆ ಆವಾಗ ಕ್ರಿಸ್ತ ಬದುಕಿದ್ದೇ ಬಡ ಜನರ ಮಧ್ಯೆ ಬದುಕಿದ್ದ ಎ ಪೂರ್ ಮ್ಯಾನ್ ಕ್ಯಾನ್ ಹ್ಯಾವ್ ಸ್ಪಿರಿಚುವಲ್ ಪ್ರಾಬ್ಲಮ್ಸ್ ಬಟ್ ಎ ಪೂರ್ ಕಂಟ್ರಿ ಹ್ಯಾಸ್ ಫಿಸಿಕಲ್ ಪ್ರಾಬ್ಲಮ್ಸ್ ಹಾಗೆ ತುಕಾರಾಮಿಗೆ ಸಂತ ದೇವರದ್ದು ಇರ್ಬಹುದು ಆದ್ರೆ ಬಡತನದ ಸಮಾಜ ಇದೆಯಲ್ಲ ಹೊಟ್ಟೆ ಊಟ ಬೇಕು ಮೊದಲು ಅದಕ್ಕೆ ವಿವೇಕಾನಂದ ಬಹಳ ಚೆನ್ನಾಗಿ ಹೇಳಿದ್ರು ಡೋಂಟ್ ಪ್ರೀಚ್ ಫಿಲಾಸಫಿ ಆನ್ ಎಂಪ್ಟಿ ಸ್ಟಮಕ್ ಮೊದಲು ಊಟ ಕೊಡಿ ಆಮೇಲೆ ಕೊಡಿ ಈ ಊಟದ ಬಗ್ಗೆ ಬಂತ ನೋಡಿ ಬದುಕೋದು ಬಂತಲ್ಲ ಬಂದಾಗ ಏನಾಯ್ತು ಹೇಗೆ ಮಾಡಿದ್ರೆ ಬದುಕ್ತೇನೆ ಚೆನ್ನಾಗಿ ಬದುಕ್ತೇನೆ ಅಂತ ಶುರು ಆಯ್ತು ದೇಶಕ್ಕೆ ಯೇಸು ಕ್ರಿಸ್ತ ನೋಡ್ದ ಈ ಜನಕ್ಕೆ ಫಿಲಾಸಫಿ ಅರ್ಥ ಆಗಲ್ಲ ಅವ್ರಿಗೆ ಏನ್ ಬೇಕೋ ಟ್ಯಾಂಜಿಬಲ್ ಆಗಿರುವಂತದ್ದು ಕೊಡೋಣ ಅಂತ ಶುರು ಮಾಡ್ದ ಆದ್ರೆ ಬುದ್ಧನ ಕಡೆಗೆ ಕೆಸಗೋತ್ಮಿ ಹೋದಾಗ ಮಗನ್ ಬದುಕಿಸ್ಲಿಲ್ಲ ಆತ ಸಾವಿನ ಮನೆ ಸಾಸಿವೆ ತಗೊಂಡ ಅಂತ ಹೇಳಿದ ಆಕೆ 10 ಮನೆಗೆ ಹೋದಾಗ ಆಕೆಗೆ ದೇರ್ ವಾಸ್ ಅನ್ ಎನ್ಲೈಟನ್ಮೆಂಟ್ ವಿದ್ ಇನ್ ನಾಟ್ ಔಟ್ ಸೈಡ್ ಆತ್ ಬಿಕಾಸ್ ಇಂಡಿಯಾ ವಾಸ್ ಎ ಪ್ರಾಸ್ಪರಸ್ ಲ್ಯಾಂಡ್ ಅಟ್ ದಟ್ ಟೈಮ್ ಬಟ್ ಚೇಂಜ್ ಆಗಿದೆ ಸಿಚುವೇಶನ್ ಈಗ ಈ ಜನರಿಗೆ ಏನಾಗಿದೆ ಅಂದ್ರೆ ನೋಡಿ ಅವರೆಷ್ಟು ಬೇಗ ಕಳಿಸ್ತಾರೆ ಇನ್ಫ್ಯಾಕ್ಟ್ ನಾನು ಮೊನ್ನೆ ದಿವಸ ಬಾಂಬೆದಲ್ಲಿ ಸೇಂಟ್ ಝೇವಿಯರ್ ಕಾಲೇಜ್ ಹೋದಾಗ ಒಂದು ಪ್ರಶ್ನೆ ಕೇಳಿದ್ದೆ ವಾಟ್ ಈಸ್ ಸಕ್ಸಸ್ ಹೌ ಡು ಯು ಡಿಫೈನ್ ಸಕ್ಸಸ್ ಒನ್ ಗರ್ಲ್ ಸ್ಟೂಡ್ ಅಪ್ ಅಂಡ್ ಸೈಡ್ ಸಕ್ಸಸ್ ಮೀನ್ಸ್ ಟು ಹ್ಯಾವ್ ಮೋರ್ ಮನಿ ಐ ವಾಂಟ್ ಟು ಬಿ ವೆರಿ ಆನೆಸ್ಟ್ ದಟ್ಸ್ ವಾಟ್ ದ ಗರ್ಲ್ ಟೋಲ್ಡ್ ಐ ಆನೆಸ್ಟ್ಲಿ ಬಿಲೀವ್ ಐ ಮೇ ಬಿ ರಾಂಗ್ ಬಟ್ ಐ ಬಿಲೀವ್ ಇಟ್ ಯಾಕೆ ಈಗ ನೋಡಿ ಸರ್ ಜಗತ್ತಲ್ಲಿ ಯಾರು ಮರೆ ಆಚಾರ್ಯ ಚೆನ್ನಾಗಿ ಹೇಳಿದ್ರು ಬನ್ನಣೆ ಕೊಡೋರು ಯಾರಿಗೆ ಕೊಡ್ತಾರೆ ಈಗ ಆಕೆ ತಲೆ ಬಂದಿದ್ದು ಅದಕ್ಕೇನಾಗಿದೆ ಗೊತ್ತಾ ಜನಕ್ಕೆ ಈಗ ಯಾವ್ದು ಮಾಡಿದ್ರೆ ಬೇಗ ಬೇಗ ಹಣ ಸಂಪಾದನೆ ಮಾಡಬಹುದು ಐ ಟೋಲ್ಡ್ ಮನಿ ಹೇಸ್ ಬಿಕಮ್ ಎ ರೋಲ್ ಮಾಡಲ್ ಅದು ಉಳಿಯಲ್ಲ ಇನ್ ಮ್ಯಾನ್ ಅದು ಗ್ಯಾರಂಟಿ ಗೊತ್ತಿದೆ ಬೆಳಿಗ್ಗೆ ಕೂಡ ಬಹಳ ಚಂದ ಹೇಳಿದ್ರು ಸಂಗಲ್ ಅವ್ರು ಹೇಳಿದ್ರು ಇಟ್ ವಿಲ್ ನಾಟ್ ರಿಮೈನ್ ಲೈಕ್ ದಿಸ್ ಇನ್ ಫ್ಯೂಚರ್ ಇಟ್ ಇಸ್ ರೈಟಿಂಗ್ ಆನ್ ದಿ ವಾಲ್ ಇಫ್ ಯು ಕೇರ್ ಟು ಸೀ ಇಟ್ ಬಿಕಾಸ್ ಥ್ಯಾಂಕ್ ಗಾಡ್ ದಿ ಐಕಾನ್ಸ್ ಆರ್ ನಾಟ್ ಪರ್ಮನೆಂಟ್ ಐಕಾನ್ಸ್ ವುಡ್ ಚೇಂಜ್ ಇಟ್ ವಿಲ್ ಡೆಫಿನೆಟ್ಲಿ ಚೇಂಜ್ ಒಂದು ಹೇಳ್ತೀನಿ ಬೆಳಿಗ್ಗೆ ಗ್ರೀಡ್ ಬಂತು ನೀಡ್ ಬಗ್ಗೆ ಮಾತು ಬಂತು ರಾಜೇಂದ್ರ ಸಿಂಗ್ ಜೀವನ ಮಾತು ಮಾತಾಡಿದ್ರು ಈ ಗ್ರೀಡ್ ಯಾವಾಗ ಬರುತ್ತೆ ಗೊತ್ತಾ ಬಹಳ ಸಮಸ್ಯೆ ಆಗಿರುವಂತಹ ಪರಿಸ್ಥಿತಿ ಕಲ್ಪನೆ ಮಾಡ್ಕೋಣ ನಮ್ಮ ಬೆಂಗಳೂರಲ್ಲಿ ದಿನಕ್ಕೆ 24 ತಾಸು ನಲ್ಲಿಯಲ್ಲಿ ಬ್ಯಾಕ್ಟೀರಿಯಾ ಫ್ರೀ ನೀರು ಬರುತ್ತೆ ಅಂತ ಇಟ್ಕೋಣ ಕಲ್ಪನೆ ಮಾಡೋಕೆ ಅಂತಂದ್ರೆ ಬರೆದಿದ್ರು 24 ಗಂಟೆ ಬ್ಯಾಕ್ಟೀರಿಯಾ ಫ್ರೀ ವಾಟರ್ ಕುಡಿಯೋ ನೀರು ಬರುತ್ತೆ ನಿಮಗೆ ಯಾರಾದರೂ ಸ್ಟೋರ್ ಮಾಡಿ ಇಟ್ಕೋತೀವ ನಾವು ಯಾರು ಸ್ಟೋರ್ ಮಾಡಿದ್ರು 24 ಗಂಟೆ ಬರ್ತಿದ್ರೆ ನೀರು ಕುಡಿದ್ರೆ ಲೋಟ ಡಬ್ಬ ಹಾಕಿ ಬರ್ತೀವಿ ನೀರು ಇರ್ತಾರೆ ಹಾಗಿದ್ರು ಅಕಸ್ಮಾತ್ ಒಂದು ಅನೌನ್ಸ್ಮೆಂಟ್ ಬಂತು ಇನ್ನು 6 ದಿವಸ ನೀರು ಬರಲ್ಲ ನಿಮಗೆ
ಅಂತ ಒಂದೇ ತುಂಬಕೋತೀವಿ ನೀರನ್ನ ಆರು ದಿವಸ ಬೇಕಾಗುವಷ್ಟು ತುಂಬಿಕೊಳ್ಳೋದೇ ಇಲ್ಲ ಹನ್ನೆರಡು ದಿವಸ ಆಗೋಷ್ಟು ತುಂಬಿಕೊತೀವಿ ಹೇಳಕ್ಕೆ ಬರಲ್ಲ ರೀ ಮತ್ತೆ ಬಂದ್ರೆ ಬಂತು ದಿ ಗ್ರೀಡ್ ಈಸ್ ಎ ಬೈ ಪ್ರಾಡಕ್ಟ್ ಆಫ್ ಇನ್ಸೆಕ್ಯೂರಿಟಿ ಅದನ್ನ ಅರ್ಥ ಮಾಡ್ಕೋಬೇಕು ಗ್ರೀಡಿ ಪೀಪಲ್ ಆರ್ ನಾಟ್ ಸೆಕ್ಯೂರ್ ಪೀಪಲ್ ದೇ ಆರ್ ಸಿಕ್ ಪೀಪಲ್ ವೈ ದೇ ಆರ್ ಗ್ರೀಡಿ ಬಿಕಾಸ್ ಕ್ರಿಕೆಟರ್ಸ್ ಹುಚ್ಚಿದೆ ದುಡ್ಡಿಂದು ಅಂತ ಹೇಳಿದೆ ಯಾಕೆ ಗೊತ್ತಿಲ್ಲ ಒಂದು ಸೀರೀಸ್ ಹೋದ್ರೆ ಮತ್ತೆ ನೆಕ್ಸ್ಟ್ ಮ್ಯಾಚ್ ಆಡ್ಲಿಕ್ಕೆ ಇಲ್ಲ ನಾವು ಇರುವಾಗ ಮಾಡ್ಕೋಬೇಕು ಪಾಲಿಟಿಷಿಯನ್ಸ್ ಬಿಕಮ್ ಗ್ರೀಡಿ ಬಿಕಾಸ್ ಯು ಆರ್ ನಾಟ್ ಸರ್ಟನ್ ಸಿನಿಮಾ ಸ್ಟಾರ್ಸ್ ಆರ್ ನಾಟ್ ಸರ್ಟನ್ ಎ ಪರ್ಸನ್ ಹೂ ಇಸ್ ಸೆಕ್ಯೂರ್ ಈಸ್ ನಾಟ್ ಗ್ರೀಡಿ ಆ್ಯಂಡ್ ಎ ಪರ್ಸನ್ ಇಸ್ ಇನ್ಸೆಕ್ಯೂರ್ ಈಸ್ ಆಲ್ವೇಸ್ ಗ್ರೀಡಿ ವಿ ಬಿಕಮ್ ಇನ್ಸೆಕ್ಯೂರ್ ನನಗೆ ಇದೊಂದು ಭಯ ಆಗುತ್ತೆ ಆಚಾರ್ಯ ನನಗೆ ಯಾವಾಗಲೂ ಭಯ ಆಗುತ್ತೆ ನಾನು ಬೇಕಾದಷ್ಟು ಕಡೆ ದೇಶದಲ್ಲಿ ನೋಡ್ತೇನೆ ಒಬ್ಬರು ಲಾಸ್ ಏಂಜಲೀಸ್ ಅಲ್ಲಿ ಒಬ್ಬ ಹುಡುಗ ಆತ್ಮಹತ್ಯೆ ಮಾಡ್ಕೊಂಡ ತಮಿಳ್ನಾಡು ಹುಡುಗ ಅವನು ಎಂಟೆಕ್ ಮಾಡ್ಕೊಂಡಿದ್ದಾನೆ ಅಲ್ಲಿ ಕೆಲಸ ಹೋಗುತ್ತೆ ರೆಸೆಷನ್ ಬಂತು ಅಂತ ಹೇಳಿ ನಮ್ದು ಕೆಲಸ ಹೋಗಿಲ್ಲ ಅವನ ಕೆಲಸ ಹೋಗ್ಬಿಡುತ್ತೇನೋ ಅಂತ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟ ಅದಾಗ ಒಂದು ವಾರಕ್ಕೆ ನಾನು ಅಲ್ಲಿದ್ದೆ ಅಲ್ಲೆಲ್ಲ ಸ್ನೇಹಿತರೆಲ್ಲ ಕೂತ್ಕೊಂಡು ನಾನು ಹೇಳಿದೆ ನೋಡಿಪ್ಪ ನನಗೆ ಆಶ್ಚರ್ಯ ಅನಿಸುತ್ತೆ ಈ ನಮ್ಮ ಮನೆಯಲ್ಲಿ ಮೇಡ್ ಸರ್ವೆಂಟ್ ಕೆಲಸ ಮಾಡ್ತಾರೆ ಕೆಲಸ ಮಾಡೋರು ಬರ್ತಾರೆ ಪಾತ್ರಿತಿಕೋಗಿ ಬರ್ತಾರೆ ಮನೆ ವರ್ಷಕ್ಕೆ ಬರ್ತಾರೆ ಆಕೆ ನೀವು ಹೋಗ್ಬೇಕೆ ನೀವು ಕಾಪಾಡ್ಕೋಬೇಕೆ ಹೇಗಾದ್ರೂ ಮಾಡಿ ಆಕೆ ಹೋಗ್ತಾ ನೀವು ಹೆದರ್ಕೊಂಡ್ಬಿಡ್ತೀರಿ ಬೇಡಮ್ಮ ಸಂಬಳ ಜಾಸ್ತಿ ಮಾಡ್ತೀವಿ ಇರಲಿ ನೀನು ನೀವು ತೆಗೆದು ಹಾಕ್ತೀನಿ ಅಂದ್ರೆ ಆಕೆ ಏನು ಭಯ ಇಲ್ಲ ಬಿಡ್ರಿ ನಾಲ್ಕು ಮನೆ ಸಿಗ್ತದೆ ಅಂತಾಳೆ ನಿಮ್ಮ ಕಾರ್ಪೆಂಟ್ರಿಗೆ ಕೆಲಸ ಹೋಗೋ ಭಯ ಇಲ್ಲ ನಿಮ್ಮ ಪ್ಲಂಬರ್ ಹೋಗೋ ಭಯ ಇಲ್ಲ ನಮ್ಮ ಪೋಸ್ಟ್ ಗ್ರಾಜುಯೇಟ್ಸ್ ಭಯ ಇದೆ ಕೆಲಸ ಹೋಗುತ್ತೆ ಅಂತ ನನಗೆ ಇದೇ ಹೆದರಿಕೆ ಬರೋದೇನೆಂದ್ರೆ ಯಾವ ಶಿಕ್ಷಣ ನಮಗೆ ಧೈರ್ಯ ಕೊಡಬೇಕಾಗಿತ್ತೋ ಆ ಶಿಕ್ಷಣ ಧೈರ್ಯ ಕಿತ್ಕೊಂಡ್ಬಿಟ್ಟಿದೆ ರಾಜೇಂದ್ರ ಸಿಂಗ್ ಜಿ ಕ್ಯಾನ್ ಗೋ ಟು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಂಡ್ ಟಾಕ್ ಟು ಅವರ್ ಸ್ಟೇಟ್ ವೇ ಬಟ್ ಆಸ್ಕ್ ಅವರ್ ಡಾಕ್ಟರೇಟ್ ಇನ್ ಎಕನಾಮಿಕ್ಸ್ ಟು ಗೋ ಅಂಡ್ ಟಾಕ್ ಟು ಪ್ರೆಸಿಡೆಂಟ್ ಆಫ್ ಇಂಡಿಯಾ ವಿಲ್ ನಾಟ್ ಡೂ ಇಟ್ ಯಾಕೆ ಯಾಕೆ ಹಿಂಗಾಯ್ತು ಅಂತಂದ್ರೆ ನನ್ನದು ಅಲ್ಲದನ್ನು ಪಡ್ಕೊಂಡಿದ್ದೇನೆ ನಾನು ತಲೆ ಭಾರ ಆಯ್ತು ವಿನ ಹೃದಯವನ್ನು ಬಳಸಲಿಲ್ಲ ಇದು ಈಗ ಯಾಕಾಯ್ತು ಅಂದ್ರೆ ನನ್ನ ಶಿಕ್ಷಣ ಒಂದು ಉದ್ದೇಶಕ್ಕೋಸ್ಕರ ಹೋಗೋಕಾಯ್ತು ಮೊದಲು ಜ್ಞಾನ ಪಡ್ಕೊಳ್ಳೋಗಿದ್ದಂಥ ಶಿಕ್ಷಣ ಹೋಗೀಗ ಇದು ಸಿಕ್ಕರೆ ನಾನು ಎಷ್ಟೋ ಜನ ಶಿಷ್ಯಂದ್ರು ವಿದ್ಯಾರ್ಥಿನಿಯರು ಎಂ ಬಿ ಬಿ ಎಸ್ ಮಾಡಿ ಗಾರ್ಮೆಂಟ್ ಬಿಸ್ನೆಸ್ ಮಾಡ್ತಾ ಇದ್ದಾರೆ ಈಗ ಗಾರ್ಮೆಂಟ್ ಬಿಸ್ನೆಸ್ ಮಾಡ್ತಾ ಇದ್ದಾರೆ ನನಗೆ ಕೇಳಿದ್ರು ಯಾಕಮ್ಮ ಗಾರ್ಮೆಂಟ್ ಮಾಡೋದಕ್ಕೆ ಇದನ್ನ ಯಾಕೆ ಓದಬೇಕಾಗಿತ್ತು ಎಂ ಬಿ ಬಿ ಎಸ್ ಯು ಟು ಮೇಕ್ ಎ ಡಿಸೈನ್ ಫಾರ್ ಎ ಡ್ರೆಸ್ ಯು ಡೋಂಟ್ ರಿಕ್ವೈರ್ ದಿ ಇನರ್ ಅನಾಟಮಿ ಔಟ್ ಸೈಡ್ ಬಾಡಿ ಇಸ್ ಎನಫ್ ಇದು ಯಾಕೆ ಓದಿದೆ ಅಂದ್ರೆ ಆಕೆ ಹೇಳ್ತಾಳೆ ಇಲ್ಲ ಸರ್ ಆವಾಗ ಮೆಡಿಕಲ್ ತುಂಬಾ ಚೆನ್ನಾಗಿತ್ತು ಸರ್ ನಮ್ಮಪ್ಪ ಓದ್ ಏನ್ ಚೆನ್ನಾಗಿತ್ತು ಪ್ರಾಕ್ಟೀಸ್ ಚೆನ್ನಾಗಿತ್ತು ಅವಾಗ ಈ ಗಾರ್ಮೆಂಟ್ ಅಲ್ಲಿ ಜಾಸ್ತಿ ದುಡ್ಡು ಬರುತ್ತೆ ದಟ್ ಮೀನ್ಸ್ ಪರ್ಪಸ್ ಆಫ್ ಎಜುಕೇಶನ್ ಇಸ್ ನಾಟ್ ಟು ಗೆಟ್ ಎ ನಾಲೆಜ್ ಇಟ್ ಇಸ್ ಓನ್ಲಿ ಟು ಸರ್ವ್ ದ ರಿಕ್ವೈರ್ಮೆಂಟ್ ಆಫ್ ಎಜುಕೇಶನ್ ದಿಸ್ ವಿಲ್ ನಾಟ್ ರಿಮೇನ್ ಪರ್ಮನೆಂಟ್ಲಿ ಫಾರ್ ಎ ಲಾಂಗ್ ಟೈಮ್